ಹೋಟೆಲ್ ಚೆಕ್ಔಟ್ ಮಾಡಿದ್ದಾಯಿತು. ಓಲಾ ರೆಂಟಲ್ ಬುಕ್ ಮಾಡಿದ್ದೀನಿ ಡೆಲ್ಲಿ ದರ್ಶನ ಮಾಡೋಣ ಅಂತ. ಅಂದರೆ ಅಕ್ಷರಧಾಮ್ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ಒಂದೆರಡು ಪ್ಲೇಸ್ ನೋಡಿಕೊಂಡು ಏರ್ಪೋರ್ಟ್ಗೆ ಹೋಗೋಣ ಈವ್ನಿಂಗ್ ಅಂತ. ಇನ್ನೂ ಕ್ಯಾಬ್ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. ಓಲಾ ರೆಂಟಲ್ಲು 6 ಅವರ್ಸ್ಗೆ 60 ಕಿಲೋಮೀಟ್ರು ಓಡಾಡಿಸ್ಬೋದು. 60 ಕಿಲೋಮೀಟ್ರಿಗೆ 1,100 ರೂಪಾಯಿ. ಇಲ್ಲೇ ಹತ್ತಿರಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಬಟ್ ಇನ್ನೂ ಬಂದಿಲ್ಲ. ಸೊ ಕಾರ್ ಬಂತು. ಡೆಲ್ಲಿನಲ್ಲಿ ಎಲ್ಲ ಕ್ಯಾಬ್ಗಳು CNG ಅಂದರೆ ಗ್ಯಾಸಿಂದ ಓಡುತ್ತೆ. ಸೊ ಅದು ಇದ್ರೆ ದೊಡ್ಡ ಸಿಲಿಂಡರ್ ಇದೆ. नहीं डालना है क्या? हाँ जी, लोकेशन रेंटल में ना लोकेशन आपको डालना है। 1 मिनट अक्षर। हेलो संतोष एमआर, वेलकम टू ओला प्ले, एंजॉय योर फेवरेट म्यूजिक। ओके ओके ओके, अक्षरधाम डाल दिया हूँ. चलिए, रेंटल है ना? हाँ, रेंटल में क्या क्या फ़ायदा है? में आप कैब चला सकते हो आई थिंक, और पीछे से हम देख सकते हैं. हाँ, पीछे में न्यूज़ देख सकते हैं, सब चीज़ सर. टीवी एंड कनाडा को सर. हेड नॉर्थ वेस्ट ऑन लाला लॉज पैड राय रोड टुवर्ड कलाश कॉलोनी रोड. सो ओला रेंटल ತಗೊಂಡ್ರೆ ನಿಮಗೆ ಆಪ್ ಎಲ್ಲ ಸಿಗುತ್ತೆ, ಟಿವಿ ನೋಡಬಹುದು, ಎಲ್ಲ ಆಪ್ ಗಳು ಯೂಸ್ ಮಾಡಬಹುದು, ಮ್ಯೂಸಿಕ್ ಪ್ಲೇ ಮಾಡಬಹುದು. यहां पे नीला बटन है सर, यहां से ये तो हम गाना भी डाल सकते हैं, सब चीज़. सिर्फ रेंटल वाले को है क्या? सभी को? सबको है, बट 20 रुपये चार्ज लगते हैं. क्या रेंटल वाले को फ्री है क्या? रेंटल वाले के लिए आई थिंक फ्री है. हाँ, तो कितना है टेम्परेचर आज? आज 46 था, कल तो 46 था, आज भी 46 हो जाएगा. तो दिल्ली जून 1 46 टेम्परेचर. वो आ जाएगा ना महीने के लिए सोच के आना. और ज़्यादा से ज़्यादा 39-40 से ऊपर रहेगा टेम्परेचर. फिर भी वापस बाहर नहीं जाना. ಇಲ್ಲೂ ಬಿಸಿಲಿನ ಅಷ್ಟು ಕಡಿಮೆ ಇಲ್ಲ ಅಂತಲ್ಲ, ಇಲ್ಲೂ ಎಷ್ಟು 40 ಡಿಗ್ರಿ ಬಿಸಿಲಿದೆ. ಎದುರುಗಡೆ ಕಾಣ್ತಾ ಇರೋದು ನೋಡಿ ಅಕ್ಷರಧಾಮ್ ಟೆಂಪಲ್ಲು. ಮತ್ತೆ ಬರೋಣ. ಓಕೆ ಓಕೆ. ಅಕ್ಷರಧಾಮಲ್ಲಿ ಮೊಬೈಲ್ ಫೋನ್ ಆಗಲಿ, ಎಲೆಕ್ಟ್ರಾನಿಕ್ ಡಿವೈಸ್ ಆಗಲಿ, ಕ್ಯಾಮ್ರಾ ಆಗಲಿ ಏನೂ ಅಲೋ ಮಾಡಲ್ಲ. ಈ ಥರ ಕ್ಲಾಕ್ ರೂಮ್ ಇದೆ. ಕ್ಲಾಕ್ ರೂಮಲ್ಲೆಲ್ಲ ಡೆಪಾಸಿಟ್ ಮಾಡಿ ಸ್ಲಿಪ್ ತೊಗೊಂಡು ಹೋಗಬೇಕು. ಸೊ ಸಾರಿ, ಇಲ್ಲಿ ಅಕ್ಷರಧಾಮ್ ತೋರಿಸೋಣ ಅಂದ್ಕೊಂಡಿದ್ದೆ ನಾನು, ನಿಮಗೆ ಏನೂ ತೋರ್ಸೋಕ್ಕಾಗೋದಿಲ್ಲ. ಹೋಗಿ ಬಂದು ನಾನು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಅಕ್ಷರಧಾಮ್ ನೋಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಬಿಸಿಲು ಸಿಕ್ಕಾಪಟ್ಟೆ ಇದೆ. ನಮ್ಮ ಮುಖ ಕೊಂಡ್ರೆ ನಮ್ಗೆ ಗೊತ್ತಾಗ್ತಿರ್ಬೋದು ನೋಡಿ ಹೆಂಗಿದ್ದೀವಿ. 45 ಡಿಗ್ರಿ ಟೆಂಪ್ರೇಚರ್ ಹೋಗಿದೆ. ಒಳಗಡೆ ಸುತ್ತಾಡೋಕ್ಕೆ ಸುಮಾರು 1 ಅವರ್ ಸುತ್ತಾಡ್ಬೋದು. ನೋಡೋಕೆ ಒಳ್ಳೊಳ್ಳೆ ಆರ್ಕಿಟೆಕ್ಚರ್ ಇದೆ ಇಲ್ಲಿ. ಪ್ಲೇಸ್ ಜನ ಸ್ವಾಮಿ ನಾರಾಯಣ ಅವ್ರದ್ದು ವಿಗ್ರಹ ಇದೆ. ಆ ಟೆಂಪಲ್ ಆರ್ಕಿಟೆಕ್ಚರ್ ಹೇಗಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಜೂನ್ ತಿಂಗಳಲ್ಲಿ ಬರೋಕ್ಕೆ ಹೋಗಬೇಡಿ, ಮೇ ಜೂನಲ್ಲಿ. ಸೆಪ್ಟೆಂಬರ್ ಟು ಫೆಬ್ರವರಿ ಯಾವಾಗಾರು ಬನ್ನಿ, ಕ್ಲೈಮೇಟ್ ತಣ್ಣಗಿರುತ್ತೆ. ಸೊ ಆ ಟೈಮಲ್ಲಿ ನೋಡ್ಕೊಂಡು ಹೋಗಿ. ಸೊ ನಾನು ನಿಮಗೆ ಜೂನ್ ಮಂತ್ ರೆಕಮೆಂಡ್ ಮಾಡೋಲ್ಲ. ಕ್ಯಾಬ್ ಹತ್ಕೊಂಡು ನೆಕ್ಸ್ಟ್ ಹೋಗೋದು ನೆಹರು ಪ್ಲೇಸು, ಎಲೆಕ್ಟ್ರಾನಿಕ್ ಮಾರ್ಕೆಟು. ಅಲ್ಲೇನಾದ್ರು ಪರ್ಚೇಸ್ ಮಾಡಿ ಊಟ ಬಂದು ಸರವಣ ಭವನ ಮಾಡೋಣ ಅಂತಿದ್ದೀವಿ, ಸೌತ್ ಇಂಡಿಯನ್ ಹೋಟೆಲು. ಇಲ್ಲಿ ಬೇರೆ ಹೋಟ್ಲುಗಳಲ್ಲಿ ಊಟ ಮಾಡ್ಬೋದು, ಬಟ್ ಇವ್ರದ್ದು ಆಯಿಲ್ ಸರಿ ಇಲ್ಲ. ಸಾಸಿವೆ ಎಣ್ಣೆ ಅಂತ ಇದೆ. ಸಾಸಿವೆ ನಮ್ಮ ಥರ ಸನ್ಫ್ಲವರ್ ಅವ್ರು ಉಪಯೋಗಿಸಲ್ಲ ಊಟಕ್ಕೆ, ಸಾಸಿವೆ ಎಣ್ಣೆ ಉಪಯೋಗಿಸ್ತಾರೆ. ಸೊ ಅದು ಸ್ಮೆಲ್ ಒಂಥರ ವಿಚಿತ್ರವಾಗಿದೆ, ಒಂಥರ ಜುಡ್ ಸ್ಮೆಲ್. ಅದು ಅದ್ರಲ್ಲಿ ಊಟ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ನಮ್ಗೆ ಎಣ್ಣೆ ಸೆಟ್ ಆಗೋದಿಲ್ಲ. ಸೊ ಅದರಿಂದ ಸೌತ್ ಇಂಡಿಯನ್ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಸರ್ ನಮ್ಮದು 9010 ಸರ್ ಯಾರು. ಸೌತ್ ಇಂಡಿಯನ್ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಹೋಗಿ ಊಟ ಮಾಡ್ಕೊಂಡು ಅದರಿಂದ ಡೈರೆಕ್ಟಾಗಿ ಏರ್ಪೋರ್ಟ್. ನಮ್ಮ ಹಿಂದೆ ಇರೋ ಇದೊಂದು ಸಣ್ಣ ಮರ ಕೂಡ ಎಷ್ಟು ಕೆಲಸ ಮಾಡ್ತಾಯಿದೆ ಅಂದರೆ, ತುಂಬ ತಣ್ಣಗಿರೋ ಗಾಳಿ ಬರ್ತಾಯಿದೆ. ಮರಗಳದ್ದು ಇಂಪಾರ್ಟೆನ್ಸ್ ಇವತ್ತು ಗೊತ್ತಾಗ್ತಿದೆ ನಮಗೆಲ್ಲರಿಗೂ, ಎಸ್ಪೆಷಲಿ ನನಗೆ ಗೊತ್ತಾಗ್ತಿದೆ. ನಮ್ಮ ಕ್ಯಾಬ್ ಬಂತು, ಹೋಗೋಣ. ದಯವಿಟ್ಟು ಮರಗಳು ಗಿಡಗಳನ್ನ ಕಡಿಯೋಕ್ಕೆ ಹೋಗ್ಬಿಡಿ, ಮರಗಿಡ ನೆಡಿ. ಒಂದು ಸಲ ನೀವು 45 ಡಿಗ್ರಿ ಟೆಂಪ್ರೇಚರ್ಗೆ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಪರಿಸ್ಥಿತಿ ನೋಡಿ. ಲೊಕೇಶನ್ ಅಲ್ಲ ಯಾಕೆ ಸರ್, ಸರ್ ಇಲ್ಲಿಂದ ಎಲ್ಲಿಗೆ? ನೆಹರು ಪ್ಲೇಸಾ? ನೆಹರು ಪ್ಲೇಸ್ ಮೇಲೆ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಏನಾ? ನೆಹರು ಪ್ಲೇಸ್ ಪೂರಿ ಮಾರ್ಕೆಟ್ ಉದರ್ ಚೋಡ್ನ ಎಲೆಕ್ಟ್ರಾನಿಕ್ ಮಾರ್ಕೆಟ್. ನಾವು ಹೋಗಿರೋದು ಬಂದು ನೆಹರು ಪ್ಲೇಸು. ಇದು ಬಂದು ಬೆಂಗಳೂರಲ್ಲಿ SP ರೋಡ್ ಹೆಂಗಿದೆ ಅದೇ ಥರ. SP road ಅಂತ ಗೊತ್ತಲ್ಲ, ಎಲೆಕ್ಟ್ರಾನಿಕ್ ಮಾರ್ಕೆಟ್ ಅದು, ಅದೇ ಥರನೇ ಇದುವೆ. ಇಲ್ಲಿ ತೋರ್ಸಕ್ಕಂಥದ್ದೇನೂ ಇಲ್ಲ, ತೋರ್ಸೋಂಥದ್ದೇನಿಲ್ಲ. ಇಲ್ಲೇನು ತೋರ್ಸೋದು, ನಾವು ಏನೋ ಪರ್ಸನಲ್ ಐಟಮ್ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಒಂದ್ಸಲ ಪ್ಲ್ಯಾನ್ ಮಾಡ್ತೀನಿ ನೋಡಿ ಹೆಂಗಿದೆ. ನಾವೊಂದು ಎಲೆಕ್ಟ್ರಾನಿಕ್ ಐಟಮ್ ತೊಗೊಬೇಕು, ತೊಗೊಂಡು ಮತ್ತೆ ಸಿಗೋಣ. ಟೈಮ್ ಆಗಿದೆ, ಹೊಟ್ಟೆ ಹಸುವಾಗಿದೆ. ಇಲ್ಲಿ ನೋಡಿದ್ರೆ ವೇಟಿಂಗ್ ಇದೆ. ಊಟ ಮಾಡಿ ಬಂದಿದ್ದಾಯಿತು. ನಮ್ಮ ಸೌತ್ ಇಂಡಿಯನ್ ಊಟ ಸೂಪರ್ ಆಗಿತ್ತು. ಮೈಯೆಲ್ಲ ಎನರ್ಜಿ ಬಂದ್ಬಿಟ್ಟಿದೆ ಸರ್ ನನಗೆ ಇವಾಗ. ಮೈಯೆಲ್ಲ ಎನರ್ಜಿ ಬಂದ್ಬಿಟ್ಟಿದೆ ನಿಮಗೆ. ಊಟ ಬಂದಿದೆ, ಎಲ್ಲ ಊಟ ತಿಂದ್ವಿ. ಊಟ ಜಾಸ್ತಿ ಆಯಿತು. ಬಿಲ್ 510 ರೂಪಾಯಿ ಆಯಿತು ಎರಡು ಊಟಕ್ಕೆ. ಹೋಟೆಲ್ ಸರವಣ ಭವನ್, ಕನ್ನಡ ಪ್ಲೇಸ್, ಡೆಲ್ಲಿ. ಸರಿ ಸರ್, ಕ್ಯಾಬನ್ನು ಫೋನ್ ಮಾಡಿ. ಹಾಂ ಸರ್, ಆಗಾಯ ಸರ್. ನಗರದ ಸರವಣ ಭವನ್ಗೆ 19 ಬಸ್ ಕನ್ನಡ ಪ್ಲೇಸಿಂದ ಏರ್ಪೋರ್ಟ್ಗೆ 19 ಕಿಲೋಮೀಟ್ರು. ನಮ್ಮ ಫ್ಲೈಟ್ ಬಂದು ಡೆಲ್ಲಿ ಏರ್ಪೋರ್ಟ್ ಟರ್ಮಿನಲ್ 3ನಲ್ಲಿ. ನಿಂತ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ನಿಮ್ಮ ಹತ್ರ ಏನಾದ್ರು ನಂತರ ಇದೊಂದು ಹ್ಯಾಂಡ್ ಬ್ಯಾಗ್ ಇದೆ. ಡೆಲ್ಲಿ ಏರ್ಪೋರ್ಟ್ ಟರ್ಮಿನಲ್ 3 ಹೇಗೆ ಅಂದರೆ, ನಾವು ಸೆಕ್ಯೂರಿಟಿ ಮುಗಿಸಿ ಬರ್ತಿದ್ದಂಗೆ ಒಂದು ಮಾಲ್ ಥರ ಫೀಲ್ ಆಗುತ್ತೆ. ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಇದೆ. 8:45 ಬೋರ್ಡಿಂಗ್ ಇದೆ. 8:35 ಹೋಗಿದೆ ಆಲ್ರೆಡಿ. ಗೋವಾ ಏರ್ಪೋರ್ಟ್ ತುಂಬ ಚಿಕ್ಕದು, ಏನಂತ ನನಗೆ ಇಷ್ಟ ಆಗಲಿಲ್ಲ ಏರ್ಪೋರ್ಟ್ ಇದು. ನಮ್ಮ ಫ್ಲೈಟ್ ಏನೋ ಫಾರಿನ್ದಂತೆ, ಅಂದರೆ ಹೊರಗಡೆ ದೇಶದಿಂದ ಬರ್ತಾಯಿದೆಯಂತೆ. ಇಂಟರ್ನ್ಯಾಷನಲ್ ಟರ್ಮಿನಲಿಂದ ನಾವು ಹೋಗ್ಬೇಕಂತೆ, ಅಂದರೆ ಇಂಟರ್ನ್ಯಾಷನಲ್ಲಿ ಇಮಿಗ್ರೇಷನ್ ಕೌಂಟ್ರಲ್ಲೇ ಇದೆ. ವಿತೌಟ್ ಇಮಿಗ್ರೇಷನು ಅಲ್ಲಿಂದ ಹೋಗ್ಬೇಕಂತೆ. ಫುಲ್ ಕನ್ಫ್ಯೂಸಿಂಗ್ ಆಗಿದೆ. ಅದೇನಾಗಿದೆ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ರೀ. ಬಟ್ ಇಲ್ಲಿ ಡೊಮೆಸ್ಟಿಕಲ್ಲಂತೂ ನಮ್ಗೆ ಬಿಡಲಿಲ್ಲ. ನಿಮ್ಮದ್ರಲ್ಲಿ ಡಿ ಅಂತ ಬೋರ್ಡಿಂಗ್ ಬಸ್ಸಲ್ಲಿ ಡಿ ಅಂತ ಬರೆದಿದೆ. ನೀವು ಅಲ್ಲಿಂದ ಹೋಗಿ ಅಂತ ಹೇಳ್ತಿದ್ದಾರೆ. ಬಟ್ ನಾವು ಹೋಗ್ಬೇಕಾದ್ರೂ ಬೆಂಗಳೂರಿಗೆ. ಬಟ್ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಸೈಡಿಂದ ಬಿಡ್ತಾರಂತೆ. ನೋಡೋಣ ಏನಾಗುತ್ತೆ ಏನೋ ಅಂತ.